ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಮಧುಪ್ರಿಯ. ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ನೀವು ನೋಡ್ತಾ ಇದ್ದೀರಾ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ವರ್ಡ್ ಎಷ್ಟು ಗಾಢವಾಗಿ ಬೆಳೆದಿದೆ ಅಂತ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ರು ಕೂಡ ಸ್ಮಾರ್ಟ್ ಫೋನ್ಸ್ನ ಯೂಸ್ ಮಾಡ್ತಾ ಇದಾರೆ, ಆ ಕಂಪ್ಯೂಟರ್ ನಾಲೆಡ್ಜ್ ಪ್ರತಿಯೊಬ್ರು ಕೂಡ ಕಲ್ತ್ಕೊತಾ ಇದಾರೆ. ಆ ಒಂದು ನಾಲೆಡ್ಜ್ ಅನ್ನ ಚೆಕ್ ಮಾಡೋದಕ್ಕೆ ನಮ್ಮ ಮುಂದೆ ಇವತ್ತು ಇದ್ದಾರೆ ಒಬ್ಬ ವಿದ್ಯಾರ್ಥಿನಿ. ಅವರ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು, ಯಾವ ಕಾಲೇಜಿಂದ ಬಂದಿದ್ದೀರಾ? ನನ್ನ ಹೆಸರು ಮೇದಿನಿ ಎಂ ಡಿ ಅಂತ. ನಾನು ಫೈನಲ್ ಇಯರ್ BCA 6M BCA ಓದ್ತಾ ಇದ್ದೀನಿ. ಮತ್ತೆ ನಾನು ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಆರ್ಟ್ ಸೈನ್ಸ್ ಅಂಡ್ ಕಾಮರ್ಸ್ ಅಲ್ಲಿಂದ ಬರ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಮುಂದೆ ಇದ್ದಾರೆ ಮೇದಿನಿ ಅವರು. 6th semester BCA ಓದ್ತಾ ಇದ್ದಾರೆ, ಸಿದ್ಧಗಂಗಾ ಕೋಎಡ್ ಕಾಲೇಜಿಂದ ಬಂದಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮದ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳ್ತೀನಿ. ಮೇದಿನಿ ಅವರ, ಈ ಕಾರ್ಯಕ್ರಮದ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾನು ನಿಮ್ಗೆ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಟೋಟಲ್ 10 ಪ್ರಶ್ನೆಗಳಿರುತ್ತೆ. ಪ್ರತಿ 10 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರನ ಕೊಟ್ರೆ 1 ಬುಕ್ ಪ್ರೈಸ್ ಆಗಿ ಸಿಗುತ್ತೆ. 10 ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಕೊಟ್ರೆ 5 ಬುಕ್ಸ್ ನಿಮಗೆ ಸಿಗುತ್ತೆ. 1 ಪ್ರಶ್ನೆಗೆ 60 ಸೆಕೆಂಡ್ಸ್ ಕಾಲಾವಕಾಶ ಇರುತ್ತೆ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಾ? ರೆಡಿ ಸರ್. ಕಂಪ್ಯೂಟರ್ ಮೇದಿನಿ ಅವರ ಮೊದಲನೆಯ ಪ್ರಶ್ನೆ, ದ ಆಪರೇಟರ್ ಯೂಸ್ ಟು ಗೆಟ್ ವ್ಯಾಲ್ಯೂ ಅಟ್ ಅಡ್ರೆಸ್ ಸ್ಟೋರ್ಡ್ ಇನ್ ಎ ಪಾಯಿಂಟರ್ ವೇರಿಯಬಲ್ ಈಸ್. ಆಪ್ಷನ್ ಎ ಸ್ಟಾರ್, ಆಪ್ಷನ್ ಬಿ ಆಂಪರ್ಸೆಂಟ್, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಆರ್. ಆಪ್ಷನ್ ಎ ಆಸ್ಟ್ರಿಕ್ ಸರ್. ಆಪ್ಷನ್ ಎ ಆಸ್ಟ್ರಿಕ್ ಸಿಂಬಲ್. ಆರ್ ಯು ಶೋರ್? ಎಸ್ ಸರ್. ನೋಡಿ, ಇನ್ನು ಟೈಮ್ ಇದೆ. ಆಪ್ಷನ್ ಎ ಸರ್. ಆಪ್ಷನ್ ಎ. ಆಪ್ಷನ್ ಎ ಲಾಕ್ ಮಾಡ. ಲಾಕ್ ಮಾಡಿ. ಕರೆಕ್ಟ್ ಆದ ಆನ್ಸರ್ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಅನ್ನಿಸ್ತಿದೆ ಸರ್. ಅನ್ನಿಸ್ತಾ ಇದೆ. ಕಂಪ್ಯೂಟರ್ ಆಪ್ಷನ್ ಎ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಪಾಯಿಂಟರ್ಸ್ ಕಾನ್ಸೆಪ್ಟ್ ಓದಿದೀರಾ? ಎಸ್ ಸರ್ ಓದಿದ್ದೀನಿ. ಯಾವ್ದ್ರಲ್ಲಿ ಬರುತ್ತೆ? ಪಾಯಿಂಟರ್ ಸಿನಲ್ಲಿ ಬರುತ್ತೆ. ಸಿ ಅಂಡ್ ಡೇಟಾ ಸ್ಟ್ರಕ್ಚರ್ಸ್ ಎಲ್ಲ ಜಾಸ್ತಿ ಓದ್ತೀವಿ ನಾವು ಅಲ್ವಾ. ಆನ್ಸರ್ ಚೆಕ್ ಮಾಡೋಣ. ಮಾಡಿ ಸರ್. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಮೇದಿನಿ ಅವರೇ. ನಿಮ್ಮ ಮೊದಲನೇ ಪ್ರಶ್ನೆ ಆಪ್ಷನ್ ಎ ಅಂತ ಕೊಟ್ಟಿದ್ರಿ, ಸೊ ಸರಿಯಾದ ಉತ್ತರ ಆಗಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ ಸರ್. ನೆಕ್ಸ್ಟ್ ಕ್ವೆಶನ್ಸ್ ಗೆ ಆನ್ಸರ್ ಮಾಡಬಹುದು ಅಂತ. ನೆಕ್ಸ್ಟ್ ಕ್ವೆಶನ್ ಗೆ ಆನ್ಸರ್ ಮಾಡಬಹುದು ಅಂತ ಕಾನ್ಫಿಡೆಂಟ್ ಕ್ರಿಯೇಟ್ ಆಗ್ತಾ ಇದೆ. ರೆಡಿ ಇದ್ದೀನಿ ಸರ್. ಓಕೆ, ನಿಮ್ಮ 2ನೇ ಪ್ರಶ್ನೆಗೆ ಹೋಗೋಣ. ಓಕೆ ಓಕೆ. ಕಂಪ್ಯೂಟರ್ ಮೇದಿನಿ ಅವರ 2ನೇ ಪ್ರಶ್ನೆ, ಇನ್ ಸಿ ಇಫ್ ಯು ಪಾಸ್ ಆನ್ ಅರೇ ಆಸ್ ಅನ್ ಆರ್ಗ್ಯುಮೆಂಟ್ ಟು ಎ ಫಂಕ್ಷನ್, ವಾಟ್ ಆಕ್ಚುಲಿ ಗೆಟ್ಸ್ ಪಾಸ್ಡ್? ಆಪ್ಷನ್ ಎ ವ್ಯಾಲ್ಯೂ ಆಫ್ ಎಲಿಮೆಂಟ್ಸ್ ಇನ್ ಅರೇ, ಆಪ್ಷನ್ ಬಿ ಬೇಸ್ ಅಡ್ರೆಸ್ ಆಫ್ ದ ಅರೇ, ಆಪ್ಷನ್ ಸಿ ಫಸ್ಟ್ ಎಲಿಮೆಂಟ್ ಆಫ್ ದ ಅರೇ, ಆಪ್ಷನ್ ಡಿ ಅಡ್ರೆಸ್ ಆಫ್ ಆಲ್ ದ ಎಲಿಮೆಂಟ್ಸ್. ವ್ಯಾಲ್ಯೂ ಆಫ್ ಎಲಿಮೆಂಟ್ಸ್ ಇನ್ ಅರೇ. ಆಪ್ಷನ್ ಎ ಸರ್. ಆಪ್ಷನ್ ಎ ವ್ಯಾಲ್ಯೂ ಆಫ್ ಎಲಿಮೆಂಟ್ಸ್ ಇನ್ ಅರೇ. ಲಾಕ್ ಮಾಡೋಣ. ಮಾಡಿ ಸರ್. ನೋಡಿ, ಅರೇನಲ್ಲಿ ಅರೇನ ನಾವು ಪಾಸ್ ಮಾಡಿದ್ರೆ ಏನ್ ಆಕ್ಚುಲಿ ಎಲಿಮೆಂಟ್ಸ್ ಪಾಸ್ ಆಗ್ಬಹುದು, ಫಂಕ್ಷನ್ ಅಲ್ಲಿ ಏನ್ ಪಾಸ್ ಆಗುತ್ತೆ ಆಕ್ಚುಯಲ್ ಆಗಿ? ಆಪ್ಷನ್ ಎ. ಆಪ್ಷನ್ ಎ ಲಾಕ್ ಮಾಡೋಣ. ಮಾಡಿ ಸರ್. ಕಂಪ್ಯೂಟರ್ ಮೇದಿನಿ ಅವರು ಆಪ್ಷನ್ ಎ ಲಾಕ್ ಮಾಡಿ ಅಂತ ಹೇಳ್ತಾ ಇದಾರೆ. ಆಪ್ಷನ್ ಎ ಲಾಕ್ ಮಾಡಿ. ಹೇಗೆ ಅನಿಸ್ತಾ ಇದೆ? ಸರಿ ಅನಿಸ್ತಾ ಇದೆಯಾ, ತಪ್ಪು ಅನಿಸ್ತಾ ಇದೆಯಾ, ಗೆಸ್ ಮೇಲೆ ಹೇಳಿದ್ರ? ಸರಿ ಅನ್ನಿಸ್ತಿದೆ ಸರ್. ಸರಿ ಅನ್ನಿಸ್ತಾ ಇದೆ, ಕಾನ್ಫಿಡೆಂಟ್ ಆಗಿದ್ದೀರಾ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಬಿ ಬೇಸ್ ಅಡ್ರೆಸ್ ಆಫ್ ದ ಅರೇ. ರಾಂಗ್ ಆನ್ಸರ್. ಒಂದು ಅರೇ ನಾವು ಪಾಸ್ ಮಾಡ್ಬೇಕಾದ್ರೆ ಆಕ್ಚುಲಿ ಹೋಲ್ ಎಲಿಮೆಂಟ್ಸ್ ಪಾಸ್ ಆಗೋದಿಲ್ಲ, ಅದ್ರದ್ದು ಫಸ್ಟ್ ಅಡ್ರೆಸ್ ಪಾಸ್ ಆಗುತ್ತೆ. ಆ ಫಸ್ಟ್ ಅಡ್ರೆಸ್ ಅನ್ನ ವಿ ಆರ್ ಕಾಲ್ಡ್ ಆಸ್ ಅ ಬೇಸ್ ಅಡ್ರೆಸ್ ಅಂತ ಹೇಳ್ತೀವಿ. ಆ ಬೇಸ್ ಅಡ್ರೆಸ್ ಪಾಸ್ ಆಗುತ್ತೆ. ರಾಂಗ್ ಆನ್ಸರ್. ಮೇದಿನಿ ಅವರೇ, 2ನೇ ಪ್ರಶ್ನೆಗೆ ರಾಂಗ್ ಆನ್ಸರ್ ಹೇಳಿದಿರಾ, ಏಕೆ? ಕನ್ಫ್ಯೂಷನ್ ಆಗಿದೆ. ವೀಕ್ಷಕರೇ, ಮೇದಿನಿ ಅವರು 1ನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟರು, 2ನೇ ಪ್ರಶ್ನೆಗೆ ತಪ್ಪಾದ ಉತ್ತರನ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಿಂದ ಅವರು ಹೊರಗೆ ಹೋಗ್ತಾ ಇದ್ದಾರೆ. ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ನಮ್ಮ ಮುಂದೆ ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು, ಯಾವ ಕಾಲೇಜಿಂದ ಬಂದಿದ್ದೀರಾ, ಏನ್ ಓದ್ತಾ ಇದ್ದೀರಾ? ನನ್ನ ಹೆಸರು ಮೇಘಾ ಎಂ ಎಸ್. ನಾನು ಆಕ್ಸ್ಫರ್ಡ್ ಜೈನ್ ಕಾಲೇಜಿಂದ ಬಂದಿದ್ದೀನಿ. 2nd year BCA ಓದ್ತಾ ಇದ್ದೀನಿ.
ಸೆಕೆಂಡ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀರಾ, ಅಂದರೆ ಫೋರ್ತ್ ಸೆಮಿಸ್ಟರ್ ಬಿ ಸಿ ಎ ಓದ್ತಾ ಇದ್ದೀರಾ, ಆಕ್ಸ್ಫರ್ಡ್ ಜೈನ್ ಕಾಲೇಜಿಂದ ಬಂದಿದ್ದೀರಾ ಮೇಘಾ ಅವರೇ. ನಮ್ಮ ಕಾರ್ಯಕ್ರಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಟೋಟಲ್ 10 ಕ್ವಶನ್ಸ್ ಇರುತ್ತೆ, ಪ್ರತಿ ಎರಡು ಕರೆಕ್ಟ್ ಆದ ಆನ್ಸರ್ ಕೊಟ್ರೆ ಎರಡು ಪ್ರಶ್ನೆಗಳಿಗೆ ನಿಮಗೆ ಒಂದು ಬುಕ್ ಪ್ರೈಸ್ ಆಗಿ ಸಿಗ್ತಾ ಹೋಗುತ್ತೆ. ನೀವು ಟೋಟಲ್ 10 ಕ್ವಶನ್ಸ್ಗೂ ಕೂಡ ಕರೆಕ್ಟ್ ಆದ ಆನ್ಸರ್ಸ್ನ ಕೊಟ್ರೆ ಫೈನಲಿ ನಿಮಗೆ 5 ಬುಕ್ಸ್ ಸಿಗುತ್ತೆ ನಿಮಗೆ ಪ್ರೈಸ್ ಆಗಿ. ಓಕೆನಾ? ಈಚ್ ಕ್ವಶನ್ಸ್ಗೆ 60 ಸೆಕೆಂಡ್ಸ್ ಟೈಮ್ ಇರುತ್ತೆ. ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ನ. ವೀಕ್ಷಕರೇ, ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಮೇಘಾ ಅವರಿಗೆ ಮೊದಲನೆಯ ಪ್ರಶ್ನೆ. ಸ್ಪೆಸಿಫೈ ದ ಟೂ ಲೈಬ್ರರಿ ಫಂಕ್ಷನ್ಸ್ ಟು ಡೈನಾಮಿಕಲಿ ಅಲೋಕೇಟ್ ಮೆಮೊರಿ. ಆಪ್ಷನ್ ಎ ಮ್ಯಾಲಾಕ್ ಅಂಡ್ ಮೀ ಮ್ಯಾಲಾಕ್, ಆಪ್ಷನ್ ಬಿ ಅಲಾಕ್ ಅಂಡ್ ಮೀ ಮ್ಯಾಲಾಕ್, ಆಪ್ಷನ್ ಸಿ ಮ್ಯಾಲಾಕ್ ಅಂಡ್ ಕ್ಯಾಲಾಕ್, ಆಪ್ಷನ್ ಡಿ ಮ್ಯಾಲಾಕ್ ಅಂಡ್ ಫ್ರೀ. ಎರಡು ಲೈಬ್ರರಿ ಫಂಕ್ಷನ್ಸ್, ಮೆಮೊರಿ ಡೈನಾಮಿಕ್ ಆಗಿ ಮೆಮೊರಿ ಅಲೋಕೇಟ್ ಮಾಡೋದಕ್ಕೆ ಎರಡು ಲೈಬ್ರರಿ ಫಂಕ್ಷನ್ಸ್ ಯಾವುದನ್ನ ಯೂಸ್ ಮಾಡ್ತೀವಿ? ಸಿ ಮ್ಯಾಲಾಕ್ ಅಂಡ್ ಕ್ಯಾಲಾಕ್. ಆಪ್ಷನ್ ಸಿ ಮ್ಯಾಲಾಕ್ ಅಂಡ್ ಕ್ಯಾಲಾಕ್ ಅಂತ ಹೇಳ್ತಾ ಇದ್ದೀರಾ? ಆರ್ ಯು ಶೋರ್? ಗೆಸ್ ಮಾಡ್ತಾ ಇದ್ದೀರಾ? ಯಾಕೆ ಓದಿಲ್ವಾ? ಆಪ್ಷನ್ ಸಿ ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿ. ಯಾಕೆ ಕಷ್ಟ ಅನಿಸ್ತಾ ಇದೆಯಾ ಕ್ವಶನ್? ಕನ್ಫ್ಯೂಷನ್ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಎಷ್ಟೊಂದು ಅಲೋಕೇಶನ್ಸ್ ಫಂಕ್ಷನ್ಸ್ಗಳು ಬರ್ತಾ ಇದೆ ಅಂತ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಸಿ ಮ್ಯಾಲಾಕ್ ಅಂಡ್ ಕ್ಯಾಲಾಕ್. ಮೇಘ ಅವರೇ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, ಹೇಗನ್ನಿಸ್ತಾ ಇದೆ? ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಕಾನ್ಫಿಡೆನ್ಸ್ ಬರ್ತಾ ಇದೆ. ಮ್ಯಾಲಾಕ್ ಅಂಡ್ ಕ್ಯಾಲಾಕ್ ಯಾವ ಹೆಡರ್ ಫೈಲ್ ಅಲ್ಲಿ ಬರುತ್ತೆ? ಇದು ಅಲಾಕ್ ಡಾಟ್ ಎಚ್ ಅಂತ ಹೆಡರ್ ಫೈಲ್ ನ ನಾವು ಯೂಸ್ ಮಾಡ್ತೀವಿ. ಆ ಅಲಾಕ್ ಡಾಟ್ ಎಚ್ ಹೆಡರ್ ಫೈಲ್ ಅಲ್ಲಿ ಮ್ಯಾಲಾಕ್ ಕ್ಯಾಲಾಕ್ ರೀ ಅಲಾಕ್ ಅಂಡ್ ಫ್ರೀ ಫಂಕ್ಷನ್ಸ್ ಬರುತ್ತೆ. ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮಾಡೋದಕ್ಕೆ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಮೇನ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ಇದನ್ನ, ಅಲ್ವಾ? ಓಕೆ, ಸೆಕೆಂಡ್ ಕ್ವಶನ್ ಹೋಗೋಣ. ಕಂಪ್ಯೂಟರ್ ಮೇಘಾ ಅವರಿಗೆ ಎರಡನೆಯ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಈಸ್ ಮೋರ್ ಅಪ್ರೋಪ್ರಿಯೇಟ್ ಫಾರ್ ರೀಡಿಂಗ್ ಎ ಮಲ್ಟಿ ವರ್ಡ್ ಸ್ಟ್ರಿಂಗ್? ಆಪ್ಷನ್ ಎ ಗೆಟ್ ಕ್ಯಾರ್, ಆಪ್ಷನ್ ಬಿ ಗೆಟ್ ಇಸ್, ಆಪ್ಷನ್ ಸಿ ಪ್ರಿಂಟ್ ಎಫ್, ಆಪ್ಷನ್ ಡಿ ಪುಟ್ ಎಸ್. ಆಪ್ಷನ್ ಬಿ ಗೆಟ್ ಎಸ್. ಆಪ್ಷನ್ ಬಿ ಗೆಟ್ ಎಸ್ ಅಂತ ಹೇಳ್ತಾ ಇದ್ದೀರಾ, ಸರಿ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಇನ್ನು ಕಾಲಾವಕಾಶ ಇದೆ. ನೋ ಸರ್, ಐ ಸ್ಟಿಕ್ ಆನ್ ಟು ದ ಬಿ ಆಪ್ಷನ್. ಬಿ ಆಪ್ಷನ್ ಬಿ ಗೆಟ್ ಎಸ್ ಲಾಕ್ ಮಾಡ. ಎಸ್ ಸರ್. ಕಂಪ್ಯೂಟರ್ ಆಪ್ಷನ್ ಬಿ ಗೆಟ್ ಎಸ್ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ವೇಟ್ ಮಾಡೋದು ಬೇಡವಾ? ಬೇಡ ಸರ್. ಆಪ್ಷನ್ ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಬಿ ಗೆಟ್ ಎಸ್. ಹೇಗವರೇ, ಸರಿಯಾದ ಉತ್ತರ. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, ಹೇಗೆ ಗೆಟ್ ಎಸ್ ಅಂತ ಬಂತು? ಗೆಟ್ ಕ್ಯಾರ್ ಅಂತ ಇತ್ತು. ಕ್ಯಾರ್ ಮೀನ್ಸ್ ಒಂದು ಕ್ಯಾರೆಕ್ಟರ್ ನ ರೀಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಪ್ರಿಂಟ್ ಎಫ್ ಮೀನ್ಸ್ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಔಟ್ಪುಟ್ ಪರ್ಪಸ್. ಪುಟ್ ಎಸ್ ಅಂತ ಅಂದ್ರೆ ಸೊ ಮಲ್ಟಿಪಲ್ ಸ್ಟ್ರಿಂಗ್ಸ್ ನ ನಾವು ಪುಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಕೇಳ್ತಾ ಇರೋದು ರೀಡಿಂಗ್ ಪರ್ಪಸ್, ಗೆಟ್ ಎಸ್ ಅಂತ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, ಕಂಗ್ರಾಚ್ಯುಲೇಷನ್ಸ್. ಕಂಪ್ಯೂಟರ್ ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಆನ್ಸರ್ ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಮೇಘಾ ಅವರಿಗೆ ನಾನು ಒಂದು ಬುಕ್ ನ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೇಘಾ ಅವ್ರಿಗೆ ನಾನು ಈ ಬುಕ್ ನ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಯೂಸಿಂಗ್ ಸಿ, ಆತರ್ ಶ್ರೀಕಾಂತ್ ಎಸ್, ಸ್ಕೈವರ್ಡ್ ಪಬ್ಲಿಕೇಶನ್ಸ್ ಇಂದ. ಈ ಒಂದು ಬುಕ್ ನ ಸ್ಪಾನ್ಸರ್ ಮಾಡ್ತಾ ಇರೋರು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಮೇಘಾ ಅವರೇ, ತೋಡಿ. ಥ್ಯಾಂಕ್ ಯು ಸರ್. ಕಂಗ್ರಾಚ್ಯುಲೇಷನ್ಸ್ ಮೇಘಾ ಅವರೇ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೇಗನ್ನಿಸ್ತಾ ಇದೆ, ಕಾನ್ಫಿಡೆನ್ಸ್ ಬರ್ತಾ ಇದೆಯಾ, ಧೈರ್ಯ ಬರ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಮೇಘಾ ಅವರ ಮೂರನೆಯ ಪ್ರಶ್ನೆ. ದ ಡ್ಯಾಶ್ ವಿಚ್ ಎಕ್ಸಿಕ್ಯೂಟ್ಸ್ ದ ಬ್ಲಾಕ್ ಆಫ್ ಅಟ್ ಲೀಸ್ಟ್ ಒನ್ ಟೈಮ್. ಆಪ್ಷನ್ ಎ ವೈಲ್, ಆಪ್ಷನ್ ಬಿ ಫಾರ್, ಆಪ್ಷನ್ ಸಿ ಡು ವೈಲ್, ಆಪ್ಷನ್ ಡಿ ಸ್ವಿಚ್. ಯಾವ ಒಂದ್ ಬ್ಲಾಕ್ ಅಟ್ ಲೀಸ್ಟ್ ಒನ್ ಟೈಮ್ ಎಕ್ಸಿಕ್ಯೂಷನ್ ಆಗುತ್ತೆ? ಆಪ್ಷನ್ ಸಿ ಡು ವೈಲ್. ಆಪ್ಷನ್ ಸಿ ಡು ವೈಲ್ ಅಂತ ಹೇಳ್ತಾ ಇದ್ರ, ಅಂದ್ರೆ ವೈಲ್ ಲೂಪ್ ಅಲ್ಲಿ ಬರುತ್ತೆ, ಡು ವೈಲ್ ಲೂಪ್ ಅಲ್ಲಿ, ಅಂದ್ರೆ ಲೂಪಿಂಗ್ ಬ್ಲಾಕ್ಸ್. ಶೂರಾ? ಯೆಸ್ ಸರ್. ಆರ್ ಯು ಶೂರ್? ಯೆಸ್ ಸರ್. ಲಾಕ್ ಮಾಡಣ. ಯೆಸ್ ಸರ್.
ಆಪ್ಷನ್ ಸಿ ಲಾಕ್ ಮಾಡಿ ಕಂಪ್ಯೂಟರ್. ಆಪ್ಷನ್ ಸಿ ಲಾಕ್ ಆಗಿದೆ. ಆನ್ಸರ್ ಚೆಕ್ ಮಾಡೋಣ. ಓಕೆ ಸರ್. ವೇಟ್ ಮಾಡೋದ ಅವಶ್ಯಕತೆ ಏನಿಲ್ಲ ಅಲ್ವಾ? ಏನು ಕನ್ಫ್ಯೂಷನ್ ಇದೆಯಾ ಏನಾದರೂ? ಇಲ್ಲ ಸರ್. ಓಕೆ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಸಿ ಡೂ ವೈಲ್ ಸರಿಯಾದ ಉತ್ತರ ಮೇಗ ಅವರೇ. ಡೂ ವೈಲ್ ಮೀನ್ಸ್ ಒಂದು ಬ್ಲಾಕ್ ಅಟ್ ಲೀಸ್ಟ್ ಒನ್ ಟೈಮ್ ಎಕ್ಸಿಕ್ಯೂಷನ್ ಆಗುತ್ತೆ, ಬಟ್ ಫಾರ್ ಲೂಪ್ ಎಕ್ಸಿಕ್ಯೂಷನ್ ಆಗಲ್ಲ. ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ. ವೈಲ್ ಲೂಪ್ ಕೂಡ ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ. ಬಟ್ ಸ್ವಿಚ್ ಕೇಸ್ ಅಲ್ಲೂ ಕೂಡ ಯಾವ ಒಂದು ಕೇಸ್ ಮ್ಯಾಚ್ ಆಗುತ್ತೆ ಅವಾಗ ಮಾತ್ರನೇ ಎಕ್ಸಿಕ್ಯೂಷನ್ ಆಗುತ್ತೆ. ಬಟ್ ಡೂ ವೈಲ್ ಅಲ್ಲಿ ವೆದರ್ ದ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್ ಆಟೋಮೆಟಿಕಲಿ ಇಟ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್ ಒನ್ ಟೈಮ್ ಅಲ್ವಾ. ಸೊ ಹಾಗಾಗಿ ಮೂರನೇ ಪ್ರಶ್ನೆಗೆ ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ನೀವು ಯಾವರಿಂದ ಬರ್ತೀರಾ ಆಕ್ಚುಲಿ? ತುಮಕೂರಲ್ಲ ಇರೋದು. ಎಲ್ಲಿದ್ದೀರಾ ತುಮಕೂರಲ್ಲಿ? ಅಶೋಕ್ನಗರ್. ಅಶೋಕ್ ನಗರ್ ಅಲ್ಲಿ ಇದ್ದೀರಾ, ತುಮಕೂರ್. ಓಕೆ ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ಮೇಘ ಅವರ ನಾಲ್ಕನೆಯ ಪ್ರಶ್ನೆ. ಇನ್ ಸಿ ಪ್ಲಸ್ ಪ್ಲಸ್ ಡ್ಯಾಶ್ ಆಪರೇಟರ್ ಈಸ್ ಯೂಸ್ಡ್ ಫಾರ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಆಪ್ಷನ್ ಎ ಸ್ಕೋಪ್ ರೆಸೊಲ್ಯೂಷನ್, ಆಪ್ಷನ್ ಬಿ ಕಂಡೀಷನಲ್, ಆಪ್ಷನ್ ಸಿ ಮೆಂಬರ್ಶಿಪ್ ಆಕ್ಸೆಸ್, ಆಪ್ಷನ್ ಡಿ ಮ್ಯೂ. ಆಪ್ಷನ್ ಡಿ ಮ್ಯೂ. ಆಪ್ಷನ್ ಡಿ ಮ್ಯೂ ಅಂತ ಹೇಳಿದಿರಾ? ಆರ್ ಯು ಶೋರ್? ಗೆಸ್ಸಿಂಗ್ ಸರ್. ಗೆಸ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಏನಾದರೂ ಆಗ್ತಾ ಇದೆಯಾ? ಎ ಅಲ್ಲಿ ಎ ಮತ್ತೆ ಡಿ ನಲ್ಲಿ ಕನ್ಫ್ಯೂಷನ್ ಇದೆ ಸರ್. ಎ ಮತ್ತೆ ಡಿ ನಲ್ಲಿ ಕನ್ಫ್ಯೂಷನ್ ಇದೆ. ಮತ್ತೆ ಕಾಲಾವಕಾಶ ಮೀರ್ತಾ ಇದೆ, ಯಾವ್ದಾದ್ರೂ ಒಂದು ಆಪ್ಷನ್ ಹೇಳ್ಬೇಕಾಗುತ್ತೆ ನೀವು. ಆಪ್ಷನ್ ಡಿ. ಆಪ್ಷನ್ ಡಿ ಗೆ ಸ್ಟಿಕ್ ಹಾಕ್ ನಾಕ್ತಾ ಇದೀರಾ? ಲಾಕ್ ಮಾಡ ಆಪ್ಷನ್ ಡಿ. ಕಂಪ್ಯೂಟರ್ ಆಪ್ಷನ್ ಡಿ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ನ್ಯೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಕಂಗ್ರಾಚುಲೇಷನ್ಸ್ ಮೇಘ ಅವರೇ. ಥ್ಯಾಂಕ್ ಯು ಸರ್. ಏಕೆ ಕನ್ಫ್ಯೂಷನ್ ಆಯ್ತು ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್? ಯೂಸ್ ಮಾಡೋದು ಮೆಮೊರಿ ಅಲೋಕೇಶನ್ ಮಾಡೋದಕ್ಕಲ್ಲ. ಮೆಮೊರಿ ಅಲೋಕೇಶನ್ ಮಾಡೋದಕ್ಕಲ್ಲ, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡೋದು ಕ್ಲಾಸ್ ಒಳಗಡೆ ಇರೋ ಫಂಕ್ಷನ್ ನ ಹೊರಗಡೆ ಬರೆಯೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂಡ್ ಬ್ಲಾಕ್ ಒಳಗಡೆ ಇರೋಂತ ಒಂದು ವೇರಿಯೇಬಲ್ ನ, ಗ್ಲೋಬಲ್ ವೇರಿಯೇಬಲ್ ನ ಬ್ಲಾಕ್ ಒಳಗಡೆ ಆಕ್ಸೆಸ್ ಮಾಡೋದಕ್ಕೂ ಕೂಡ ನಾವು ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಬಟ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ನ್ಯೂ ಆಪರೇಟರ್ ನ ಯೂಸ್ ಮಾಡ್ತೀವಿ. ಬಟ್ ಸಿ ನಲ್ಲಿ ಮ್ಯಾಲಾಕ್, ಕ್ಯಾಲಾಕ್ ಅಂಡ್ ರಿಯಲಾಕ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ ಮೆಮೊರಿ ಅಲೋಕೇಶನ್ ಮಾಡೋದಕ್ಕೆ. ಬಟ್ ಎನಿವೇ ನೀವು ಕನ್ಫ್ಯೂಷನ್ ಮಾಡ್ಕೊಂಡ್ರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ವೀಕ್ಷಕರೇ ನಾಲ್ಕನೇ ಪ್ರಶ್ನೆಗೆ ಮೇಘ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರು ಒಂದು ಬುಕ್ ನ ಗೆದ್ದಿದ್ದಾರೆ, ಅವರಿಗೆ ಒಂದು ಬುಕ್ ನ ನಾನು ಕೊಡ್ತಾ ಇದ್ದೀನಿ. ವೀಕ್ಷಕರೇ ಮೇಘ ಅವರು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಈ ಬುಕ್ ನ ಕೊಡ್ತಾ ಇದ್ದೀನಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯೂಸಿಂಗ್ ಸಿ ಪ್ಲಸ್ ಪ್ಲಸ್, ಆಥರ್ ಶ್ರೀಕಾಂತ್ ಎಸ್, ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ಈ ಬುಕ್ ನ ನಾನು ಮೇಘ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಗ್ರಾಚ್ಯುಲೇಷನ್ಸ್ ಮೇಘ ಅವರೇ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೇಗೆ ಅನಿಸ್ತಾ ಇದೆ? ಸ್ಟಿಲ್ ಐ ನೀಡ್ ಕಾನ್ಫಿಡೆನ್ಸ್ ಸರ್, ಇಟ್ಸ್ ಕಮಿಂಗ್. ಕಾನ್ಫಿಡೆನ್ಸ್ ಏನು ಬರ್ತಾ ಇದೆ? ಬರ್ತಾ ಇದೆ ಸರ್. ಏನಿಲ್ಲ, ನೀವು ಓದಿರೋ ಕ್ವಶನ್ಸ್, ಓದಿರೋ ಕಾನ್ಸೆಪ್ಟ್ಸ್ ಗಳನ್ನ ರೀಕಾಲ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ನಿಮ್ಗೆ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ. ಒಂದೇ ಒಂದು ಸಜೆಷನ್ ಏನು ಅಂತ ಅಂದ್ರೆ, ಸೊ ವೀಕ್ಷಕರೇ ಒಂದೇ ಒಂದು ಸಜೆಷನ್ ಏನು ಅಂದ್ರೆ, ಅಂದ್ರೆ ಈ ತರ ಕನ್ಫ್ಯೂಷನ್ಸ್ ಏನಾದ್ರೂ ಆಗ್ತಾ ಇದೆ ಅಂತ ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ ನಮ್ಗೆ ಆನ್ಸರ್ ಅಷ್ಟು ಈಸಿಯಾಗಿ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ, ನಾವು ನಾಲ್ಕು ಆಪ್ಷನ್ಸ್ ಏನಿರುತ್ತೆ ಆ ಕ್ವಶನ್ಸ್ ರಿಲೇಟೆಡ್ ಯಾವುದು ರಾಂಗ್ ಆನ್ಸರ್ ಇರ್ಬೋದು ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ನಮಗೆ ರೈಟ್ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವುದು ರಾಂಗ್ ಆನ್ಸರ್ ಇರ್ಬೋದು ಅಂತ ನಾವು ಥಿಂಕ್ ಮಾಡ್ತೀವಿ. ಅವಾಗ ಆಪ್ಷನ್ ಎ ರಾಂಗ್ ಆನ್ಸರ್ ಇರ್ಬೋದು ಅಂತ ಅಂದ್ರೆ ರಿಮೂವ್ ಮಾಡ್ತಾ ಬರ್ತೀವಿ, ಆಪ್ಷನ್ ಎ ರಿಮೂವ್ ಮಾಡ್ತೀವಿ. ಮತ್ತೆ ಆಪ್ಷನ್ ಸಿ ರಾಂಗ್ ಆನ್ಸರ್ ಇರ್ಬೋದು, ಇದಕ್ಕೂ ಕ್ವಶನ್ಗೂ ರಿಲೇಟೆಡ್ ಇಲ್ಲ ಅಂತಂದ್ರೆ ರಾಂಗ್ ಆನ್ಸರ್ಸ್ ನ ರಿಮೂವ್ ಮಾಡ್ತಾ ಬಂದ್ರೆ ಕೊನೆಗೆ ಉಳ್ಕೊಳ್ಳೋದು ಆಲ್ಮೋಸ್ಟ್ ರೈಟ್ ಆನ್ಸರ್ ಕೂಡ ಆಗಿರ್ಬೋದು. ಸೊ ದಟ್ ಈಸ್ ಅನದರ್ ಒಂದು ಕೀ ಥಿಂಗ್ ಅದು ಅಷ್ಟೇ. ಮೇಘ ಅವರೇ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ನಿಮ್ಮ ಮುಂದಿನ ಐದನೇ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ಮೇಘ ಅವರ ಐದನೆಯ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆಲ್ಗರಿದಮ್ ಡಸ್ ನಾಟ್ ಡಿವೈಡ್ ದ ಲಿಸ್ಟ್? ಆಪ್ಷನ್ ಎ ಲೀನಿಯರ್ ಸರ್ಚ್, ಆಪ್ಷನ್ ಬಿ ಬೈನರಿ ಸರ್ಚ್, ಆಪ್ಷನ್ ಸಿ ಮರ್ಜ್ ಸಾರ್ಟ್, ಆಪ್ಷನ್ ಡಿ ಕ್ವಿಕ್ ಸಾರ್ಟ್. ಆಪ್ಷನ್ ಎ ಲೀನಿಯರ್ ಸರ್ಚ್. ಆಪ್ಷನ್ ಎ ಲೀನಿಯರ್ ಸರ್ಚ್ ಅಂತ ಹೇಳ್ತಾ ಇದ್ದೀರಾ? ಅದು ಶೋರ್? ಯೆಸ್ ಸರ್.
ಸರಿ ಅನ್ನಿಸ್ತಾ ಇದೆಯಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಸರಿ ಅನ್ನಿಸ್ತದೆ. ಸರಿ ಅನ್ನಿಸ್ತಾ ಇದೆ. ಆಪ್ಷನ್ ಎ ಲಾಕ್ ಮಾಡೋಣ ಹಾಗಾದ್ರೆ. ಓಕೆ ಸರ್. ಕಂಪ್ಯೂಟರ್ ಆಪ್ಷನ್ ಎ ಲಾಕ್ ಮಾಡಿ. ಆಪ್ಷನ್ ಎ ಲಾಕ್ ಆಗಿದೆ ಮೇಘ ಅವರೆ. ಸರಿ ಅನ್ನಿಸ್ತಾ ಇದೆಯಾ? ಆನ್ಸರ್ ಚೆಕ್ ಮಾಡೋಣ. ವೀಕ್ಷಕರೇ, ಮೇಘ ಅವರು ಆಪ್ಷನ್ ಎ ಲಾಕ್ ಮಾಡಿಸಿದ್ದಾರೆ. ಉತ್ತರನ ಚೆಕ್ ಮಾಡೋದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್ ನ ತಗೊಂಡು ಮತ್ತೆ ನಾನು ವಾಪಸ್ ಬರ್ತೀನಿ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ಮೇಘ ಅವರು 5ನೇ ಪ್ರಶ್ನೆನ ಲಾಕ್ ಮಾಡಿಸಿದ್ದಾರೆ ಆಪ್ಷನ್ ಎ ಅಂತ. ಆ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಮತ್ತೆ ಚೆಕ್ ಮಾಡೋಣ. ಮೇಘ ಅವರೇ, ಆಪ್ಷನ್ ಎ ಲಾಕ್ ಮಾಡಿಸಿದ್ರ? ಉತ್ತರ ಚೆಕ್ ಮಾಡೋಣ, ಕರೆಕ್ಟ್ ಆಗಿದೆಯೋ ರಾಂಗ್ ಆಗಿದೆಯೋ ಅಂತ ಚೆಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಎ ಸರಿ ಇದೆಯೋ ತಪ್ಪಿದೆಯೋ ಹೇಳ್ಬೇಕು. ಆಪ್ಷನ್ ಎ ಲೀನಿಯರ್ ಸರ್ಚ್ ಸರಿಯಾದ ಉತ್ತರ. ಮೇಘ ಅವರೇ, 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ನಿಮ್ಮ 6ನೇ ಪ್ರಶ್ನೆ, 5 ಪ್ರಶ್ನೆಗೆ ಆನ್ಸರ್ ಮಾಡ್ಬಿಟ್ಟಿದ್ರೆ ಆಲ್ರೆಡಿ 10 ಕ್ವಶನ್ಸ್ ಅಲ್ಲಿ. ನೆಕ್ಸ್ಟ್ ಇನ್ 5 ಕ್ವಶನ್ಸ್ ಮಾತ್ರ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಂಪ್ಯೂಟರ್ ಮೇಘ ಅವರ 6ನೇ ಪ್ರಶ್ನೆ, ವಿಚ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕೌಂಟ್ ಜಸ್ಟ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎ ಫೈಲ್? ಆಪ್ಷನ್ ಎ ಡಬ್ಲ್ಯೂ ಸಿ ಮೈನಸ್ ಎಲ್, ಆಪ್ಷನ್ ಬಿ ಡಬ್ಲ್ಯೂ ಸಿ ಮೈನಸ್ ಸಿ, ಆಪ್ಷನ್ ಸಿ ಡಬ್ಲ್ಯೂ ಸಿ ಮೈನಸ್ ಡಬ್ಲ್ಯೂ, ಆಪ್ಷನ್ ಡಿ ಡಬ್ಲ್ಯೂ ಸಿ ಮೈನಸ್ ಆರ್. ಆಪ್ಷನ್ ಬಿ ಡಬ್ಲ್ಯೂ ಸಿ ಐಫನ್ ಸಿ. ಆಪ್ಷನ್ ಬಿ ಡಬ್ಲ್ಯೂ ಸಿ ಐಫನ್ ಸಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಎಸ್ ಸರ್. ಎಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಕ್ಯಾರೆಕ್ಟರ್ ಇಸ್ ಸ್ಟಾರ್ಟ್ಸ್ ಫ್ರಮ್ ದ ಸಿ, ಸೋ ಇನ್ ದ ಯೂನಿಕ್ಸ್ ವಿ ಯೂಸ್ ದಿಸ್. ಯೂನಿಕ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ಕೌಂಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ಡಬ್ಲ್ಯೂ ಸಿ ಐಫನ್ ಸಿ. ಐಫನ್ ಸಿ ಯೂಸ್ ಮಾಡ್ತೀವಿ. ಚೆಕ್ ಮಾಡೋಣ ಆನ್ಸರ್ನ. ಎಸ್ ಸರ್. ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಬಿ ಡಬ್ಲ್ಯೂ ಸಿ ಮೈನಸ್ ಸಿ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಎಸ್ ಸರ್. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಡಬ್ಲ್ಯೂ ಸಿ ಮೈನಸ್ ಸಿ ಆಪ್ಷನ್ ಬಿ ಸರಿಯಾದ ಉತ್ತರ. ಮೇಘ ಅವರೆ, 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಕಂಗ್ರಾಚ್ಯುಲೇಷನ್ಸ್. ನೀವು ಮತ್ತೆ ಇನ್ನೂ ಒಂದು ಬುಕ್ ನ ಗೆದ್ದಿದ್ದೀರಾ. ವೀಕ್ಷಕರೇ, ಮೇಘ ಅವರು 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬುಕ್. ಆತರ್ ಶ್ರೀಕಾಂತ್ ಎಸ್ ಈ ಬುಕ್ ನ ಸ್ಪಾನ್ಸರ್ ಮಾಡ್ತಾ ಇದಾರೆ, ಶೇಷಾದ್ರಿ ಫ್ರಮ್ ಡಿಗ್ರಿ ಕಾಲೇಜ್ ತುಮಕೂರು. ಮೇಘ ಅವರೇ, ನಿಮ್ಮ ಬುಕ್. ಥ್ಯಾಂಕ್ ಯು ಸರ್. 6 ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರ, ಇನ್ನ ಕೇವಲ 4 ಪ್ರಶ್ನೆಗಳು ಮಾತ್ರ ಬಾಕಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರೆಡಿ ಇದ್ದೀರಾ? ಕಾನ್ಫಿಡೆಂಟ್ ಆಗಿದ್ದೀರಾ? ಹೋಗೋದಕ್ಕಿಂತ ಮುಂಚೆ ನೀವು ಏನಾಗ್ಬೇಕು ಅಂತ ಆಸೆ ಇದೆ? ಲೆಕ್ಚರರ್ ಆಗ್ಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಬಿ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಇಷ್ಟ ಇದೆ? ಎಂ ಸಿ ಎ ಮಾಡಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆಗ್ಬೇಕು ಅಂತ. ಏಕೆ ಎಲ್ಲರೂ ಕೂಡ ಐ ಟಿ ಕಂಪ್ನೀಸ್ಗೆ ಹೋಗ್ಬೇಕು, ಫಾರಿನ್ಗೆ ಹೋಗ್ಬೇಕು, ಒಳ್ಳೊಳ್ಳೆ ಎಂ ಎನ್ ಸಿ ಕಂಪ್ನೀಸ್ಗೆ ಜಾಯ್ನ್ ಆಗ್ಬೇಕು ಅಂತ ಆಸೆ ಪಡ್ತಾರೆ. ನೀವು ಲೆಕ್ಚರರ್ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಟೀಚಿಂಗ್ ಫೀಲ್ಡ್ ಇಸ್ ದ ಬೆಸ್ಟ್ ಫೀಲ್ಡ್ ಸರ್. ಟೀಚಿಂಗ್ ಫೀಲ್ಡ್ ಇಸ್ ದ ಬೆಸ್ಟ್ ಫೀಲ್ಡ್. ಏಕೆ ನಿಮ್ಗೆ ಆತರ ಬೆಸ್ಟ್ ಅಂತ ಅನ್ನಿಸ್ತಾ? ಐ ಆಮ್ ಇನ್ಸ್ಪೈರ್ಡ್ ಬೈ ಮೈ ಟೀಚರ್ಸ್. ನೀವು ನಿಮ್ ಟೀಚರ್ಸ್ ಇಂದ ಇನ್ಸ್ಪೈರ್ ಆಗಿದ್ದೀರಾ. ವಿದ್ಯೆ ದಾನ, ವಿದ್ಯೆನ ದಾನ ಮಾಡೋದಕ್ಕೆ ಹೊರಡ್ಬೇಕು ಅಂತ ರೆಡಿ ಆಗ್ತಾ ಇದ್ದೀರಾ? ನಿಮ್ಮ ಈ ಒಂದು ಏಮಿಗೆ ಡ್ರೀಮಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ಮೇಘ ಅವರ 7ನೇ ಪ್ರಶ್ನೆ, ಇನ್ ಎಸ್ಕ್ಯೂಎಲ್ ದ ಸ್ಪೇಸಸ್ ಅಟ್ ದ ಎಂಡ್ ಆಫ್ ದ ಸ್ಟ್ರಿಂಗ್ ಆರ್ ರಿಮೂವ್ಡ್ ಬೈ ಡ್ಯಾಶ್ ಫಂಕ್ಷನ್. ಆಪ್ಷನ್ ಎ ಅಪ್ಪರ್, ಆಪ್ಷನ್ ಬಿ ಸ್ಟ್ರಿಂಗ್, ಆಪ್ಷನ್ ಸಿ ಟ್ರಿಮ್, ಆಪ್ಷನ್ ಡಿ ಲೋಯರ್. ಸಿ ಟ್ರಿಮ್. ಆಪ್ಷನ್ ಸಿ ಟ್ರಿಮ್ ಅಂತ ಹೇಳ್ತಾ ಇದ್ದೀರಾ? ಅರೆ ಶೋರ್? ಗೆಸ್ಸಿಂಗ್ ಸರ್. ಗೆಸ್ ಮಾಡ್ತಾ ಇದ್ದೀರಾ? ಎಸ್ಕ್ಯೂಎಲ್ ಅಲ್ಲಿ ಸ್ಟ್ರಿಂಗ್ ಅಲ್ಲಿ ಎಂಡ್ ಆಫ್ ದಿ ಸ್ಟ್ರಿಂಗ್ ಅಲ್ಲಿ ಸ್ಪೇಸಸ್ ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ ಆಪ್ಷನ್ ಸಿ ಟ್ರಿಮ್ ಅಂತ ಹೇಳ್ತಾ ಇದ್ದೀರಾ? ಲಾಕ್ ಮಾಡೋಣ. ಎಸ್ ಸರ್. ಆಪ್ಷನ್ ಸಿ ಟ್ರಿಮ್. ಕಂಪ್ಯೂಟರ್ ಆಪ್ಷನ್ ಸಿ ಟ್ರಿಮ್ ಅಂತ ಹೇಳ್ತಾ ಇದ್ದಾರೆ ಮೇಘ ಅವರು, ಅದನ್ನ ಲಾಕ್ ಮಾಡಿ. ಸರಿ ಅಂತ ಅನ್ನಿಸ್ತಾ ಇದೆಯಾ? ಗೆಸ್ ಮಾಡ್ತಾ ಇದ್ದೀರಾ? ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ. ಆಪ್ಷನ್ ಸಿ ಲಾಕ್ ಆಗಿದೆ. ಬೇರೆ ಯಾವ್ದಾದ್ರು ಇರ್ಬೋದು ಅಂತ ಅನ್ಕೊಂತ ಇದ್ದೀರಾ? ಯಾವ್ದು ಇಲ್ಲ, ಸರಿಯಾದ ಉತ್ತರ ಅಲ್ಲ ಟ್ರಿಮ್ ಅಂತಾನೆ.
ಗೆಸ್ ಮಾಡ್ತಾ ಇದ್ದೀರಾ? ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಸಿ ಟ್ರೀಮ್ ಸರಿಯಾದ ಉತ್ತರ. ಕಂಗ್ರಾಚ್ಯುಲೇಷನ್ಸ್, 7 ಕ್ವೆಶನ್ಸ್ ಗೆ ನೀವು ಆನ್ಸರ್ ಮಾಡಿದ್ದೀರಾ. ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೈನ್. ಹೇಗೆ ಅನಿಸ್ತಾ ಇದೆ? 7 ಕ್ವೆಶನ್ಸ್ ಆನ್ಸರ್ ಮಾಡಿದ್ರಿ, ಲಾಸ್ಟ್ 3 ಕ್ವೆಶನ್ಸ್ ಮಾತ್ರ ಇದೆ. Feeling happy, sir. I was not really confident like this. First time I'm attending like this, so it's really exciting. ಮನೇಲಿ ಎಷ್ಟೊತ್ತರೆಗೂ ಓದ್ತೀರಾ? ಸರ್, 11. ಅಪ್ ಟು 11. ಮಾರ್ನಿಂಗ್? ಮಾರ್ನಿಂಗ್ 5:35. ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಂತೀರಾ ಓದೋದಕ್ಕೆ? ಡೈಲಿ ಎಷ್ಟು ಅವರ್ಸ್ ಓದ್ತೀರಾ? ಡೈಲಿ ಐ ಟೇಕ್ 2 hours. After 2 hours, 2 hours break, sir. Maximum 1 hour or half an hour. Alla, total 24 hours alli eshtu hour ododukke antane time spend maartira? 8 hours. Every day 8 hours odbeku antane time spend maartta idira. Okay, good. Eshtu percentage expect maartta idira? Sir, I have 71. I am expecting in this sem as 80 above. 80 above. 80 above percentage thagobeku anta. ಇನ್ ಕೇಸ್ ನಿಮ್ಗೆ ಏನಾದ್ರು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಏನಾದ್ರೂ ಆಗಿ ಐಟಿ ಕಂಪ್ನಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗ್ತೀರಾ? ಇಟ್ ಈಸ್ ಡಿಪೆಂಡೆಡ್ ಆನ್ ಮೈ ಪೇರೆಂಟ್ಸ್, ಸರ್. ನಿಮ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ಸ್. ಬಟ್ ನಿಮಗೆ ಆಸೆ ಇರೋದು ಲೆಕ್ಚರರ್ ಆಗ್ಬೇಕು ಅಂತ. ಓಕೆ ಮೇಘ ಅವರೇ, ನಿಮ್ಮ 8ನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಮೇಘ ಅವರ 8ನೇ ಪ್ರಶ್ನೆ. ದ ಬಾಡಿ ಟ್ಯಾಗ್ ಈಸ್ ಯೂಶುವಲಿ ಯೂಸ್ಡ್ ಆಫ್ಟರ್ ಆಪ್ಷನ್ ಎ HTML ಟ್ಯಾಗ್, ಆಪ್ಷನ್ ಬಿ EM ಟ್ಯಾಗ್, ಆಪ್ಷನ್ ಸಿ ಟೈಟಲ್ ಟ್ಯಾಗ್, ಆಪ್ಷನ್ ಡಿ ಹೆಡ್ ಟ್ಯಾಗ್. ಆಪ್ಷನ್ ಡಿ ಹೆಡ್ ಟ್ಯಾಗ್. ಆಪ್ಷನ್ ಡಿ ಹೆಡ್ ಟ್ಯಾಗ್. ಇಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡಿದ್ರಲ್ಲ, ಹೆಡ್ ಆದ್ಮೇಲೆ ಸರ್ ಬಾಡಿ ಯೂಸ್ ಮಾಡೋದು. ನಾವು ಬಾಡಿ ಟ್ಯಾಗ್ ಯೂಸ್ ಮಾಡೋದು HTML ಡಿಕ್ಲೇರ್ಡ್ ಓನ್ಲಿ ಫಾರ್ ದ ಟೈಟಲ್ ಸರ್. After closing head, we start with the body tag. Body tag, head tag ಆದ್ಮೇಲೆ ಯೂಸ್ ಮಾಡ್ತೀವಿ ಅಂತ. ಆರ್ ಯು ಶೋರ್? ಎಸ್ ಸರ್. ಲಾಕ್ ಮಾಡೋಣ? ಎಸ್ ಸರ್. ಕಂಪ್ಯೂಟರ್ ಆಪ್ಷನ್ ಡಿ ಹೆಡ್ ಟ್ಯಾಗ್ ಅಂತ ಹೇಳ್ತಾ ಇದಾರೆ ಮೇಘ ಅವರು, ಅದನ್ನ ಲಾಕ್ ಮಾಡಿ. ಮೇಘ ಅವರೇ, ಆಪ್ಷನ್ ಡಿ ಹೆಡ್ ಟ್ಯಾಗ್ ಲಾಕ್ ಆಗಿದೆ. 8ನೇ ಪ್ರಶ್ನೆನಲ್ಲಿ ಇದ್ದೀರಾ? ಹೇಗೆ ಅನಿಸ್ತಾ ಇದೆ? ಸರಿ ಅನಿಸ್ತಾ ಇದೆಯೋ, ರಾಂಗ್ ಅನಿಸ್ತಾ ಇದೆಯೋ, ಗೆಸ್ ಮೇಲೆ ಹೇಳಿದ್ರ? ಇಲ್ಲ ಸರ್, ಏನಿಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ. ಆನ್ಸರ್ ಚೆಕ್ ಮಾಡೋಣ. ಹೇಗೆ ಅನಿಸ್ತಾ ಇದೆ ಆನ್ಸರ್ ಚೆಕ್ ಮಾಡಿದ್ರೆ? ಇಟ್ ವಿಲ್ ಬಿ ರೈಟ್ ಸರ್. ರೈಟ್, ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ? ಓಕೆ, ಕಂಪ್ಯೂಟರ್ ಆಪ್ಷನ್ ಡಿ ಹೆಡ್ ಟ್ಯಾಗ್ ಅಂತ ಹೇಳಿದ್ದಾರೆ ಮೇಘ ಅವರು. ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಮೇಘ ಅವರೇ, ಆಪ್ಷನ್ ಡಿ ಹೆಡ್ ಟ್ಯಾಗ್. 8 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಗ್ತಾ ಇದೆಯಾ? ಯಾಕಂದ್ರೆ 8 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ದೀರಾ. ವೀಕ್ಷಕರೇ, ಮೇಘ ಅವರು 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರು ಮತ್ತೆ ಇನ್ನೂ ಒಂದು ಬುಕ್ ನ ಪ್ರೈಸ್ ಆಗಿ ಗೆದ್ದಿದ್ದಾರೆ. ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಮತ್ತೊಂದು ಬುಕ್. ವೀಕ್ಷಕರೇ, ಮೇಘ ಅವರು 8 ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದಾರೆ. ನಾನು ಈ ಬುಕ್ ನ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ, ವೆಬ್ ಪ್ರೋಗ್ರಾಮಿಂಗ್ ಬುಕ್. ಈ ಬುಕ್ ಆಥರ್ ಶ್ರೀಕಾಂತ್ ಎಸ್. ಈ ಬುಕ್ ನ ಸ್ಪಾನ್ಸರ್ ಮಾಡ್ತಾ ಇದಾರೆ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಮೇಘ ಅವರೇ, ತಗೊಳ್ಳಿ. ಕಂಗ್ರಾಚ್ಯುಲೇಷನ್ಸ್ ಮೇಘ ಅವರೇ. 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಇನ್ನ 2 ಪ್ರಶ್ನೆಗಳು ಮಾತ್ರ ಬಾಕಿ ಇದೆ. ಹೇಗೆ ಅನಿಸ್ತಾ ಇದೆ? ಆಲ್ರೆಡಿ 4 ಬುಕ್ಸ್ ಗಳನ್ನ ನೀವು ಆಲ್ರೆಡಿ ಪ್ರೈಸ್ ಆಗಿ ಗೆದ್ದಿದ್ದೀರಾ. ಇನ್ನ 1 ಬುಕ್ ಮಾತ್ರ ಬಾಕಿ ಇದೆ. 9ನೇ ಪ್ರಶ್ನೆ ಮತ್ತೆ 10ನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರನ ಕೊಟ್ರೆ 5 ಬುಕ್ ನಿಮಗೆ ಸಿಕ್ಕಿದ ಹಾಗೆ ಆಗುತ್ತೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ಮೇಘ ಅವರ 9ನೇ ಪ್ರಶ್ನೆ. ದೇರ್ ಈಸ್ ಎ ಕಂಪ್ಯಾನಿಯನ್ ಕ್ಲಾಸ್ ಟು ಸ್ಟ್ರಿಂಗ್ ಕಾಲ್ಡ್ ಡ್ಯಾಶ್, ಹೂಸ್ ಆಬ್ಜೆಕ್ಟ್ಸ್ ಕಂಟೈನ್ಸ್ ಸ್ಟ್ರಿಂಗ್ಸ್ ದಟ್ ಕ್ಯಾನ್ ಬಿ ಮಾಡಿಫೈಡ್ ಆಫ್ಟರ್ ದೇ ಆರ್ ಕ್ರಿಯೇಟೆಡ್. ಆಪ್ಷನ್ ಎ ಸ್ಟ್ರಿಂಗ್ ಬಫರ್, ಆಪ್ಷನ್ ಬಿ ಸ್ಟ್ರಿಂಗ್ ಕ್ಲಾಸ್, ಆಪ್ಷನ್ ಸಿ ಟು ಸ್ಟ್ರಿಂಗ್, ಆಪ್ಷನ್ ಡಿ ಸ್ಟ್ರಿಂಗ್ ಕ್ಯಾರ್. ಆಪ್ಷನ್ ಸಿ ಟು ಸ್ಟ್ರಿಂಗ್. ಆಪ್ಷನ್ ಸಿ ಟು ಸ್ಟ್ರಿಂಗ್ ಅಂತ ಹೇಳ್ತಾ ಇದ್ದೀರಾ. ಇನ್ನು ನಿಮ್ಗೆ ಕಾಲಾವಕಾಶ ಇದೆ. ಆಪ್ಷನ್ ಸಿ ಟು ಸ್ಟ್ರಿಂಗ್ ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ ಟು ಸ್ಟ್ರಿಂಗ್ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡಿ.
ಆನ್ಸರ್ ಚೆಕ್ ಮಾಡೋಣ. ಎಸ್ ಸರ್. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ತಪ್ಪಾದ ಉತ್ತರ ಮೇಘವ್ರೆ. 9th ಪ್ರಶ್ನೆಗೆ ರಾಂಗ್ ಆನ್ಸರ್ ಬಂದಿದೆ. ಸ್ಟ್ರಿಂಗ್ ಬಫರ್ ಅಂದ್ರೆ ಜಾವದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸ್ಟ್ರಿಂಗ್ ಬಫರ್ ಅಂತಂದ್ರೆ ನಾವು ಒಂದ್ಸಲ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಾದ್ಮೇಲೆ ನಾವು ಹೇಗ್ ಬೇಕಾದ್ರೂ ಚೇಂಜ್ ಮಾಡಬಹುದು. ವೇರಿಯೇಬಲ್ ಒಳಗಡೆನೆ, ಮೆಮೊರಿ ಒಳಗಡೆನೆ ವಿ ಕ್ಯಾನ್ ಚೇಂಜ್ ದ ಸ್ಟ್ರಿಂಗ್ಸ್, ಲೆಟರ್ಸ್ ನ ಕ್ಯಾರೆಕ್ಟರ್ಸ್ ನ ಇಂಟರ್ಚೇಂಜ್ ಕೂಡ ಮಾಡಬಹುದು. ಅದು ಸ್ಟ್ರಿಂಗ್ ಬಫರ್ ಕ್ಲಾಸ್ ಯೂಸ್ ಮಾಡ್ತೀವಿ. ಎನಿವೇ ಮೇಘ ಅವರ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 4 ಬುಕ್ಗಳನ್ನ ನೀವು ಪ್ರೈಸ್ ಆಗಿ ಗೆದ್ದಿದ್ದೀರಾ. ನಿಮ್ಮ ಡ್ರೀಮ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಈ ಡಿಜಿಟಲ್ ವಾಹಿನಿಯಿಂದ ಕೂಡ ನಿಮ್ಗೆ ತುಂಬಾನೇ ಧನ್ಯವಾದಗಳು. ವೀಕ್ಷಕರೇ, ಮೇಘ ಅವರು 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. 9 ಪ್ರಶ್ನೆ ತಪ್ಪಾಗಿದೆ, ಆದ್ರೂ ಕೂಡ ಪರವಾಗಿಲ್ಲ. 4 ಬುಕ್ಗಳನ್ನ ಅವರು ಪ್ರೈಸ್ ಆಗಿ ಗೆದ್ದಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೊಬ್ಬ ವಿದ್ಯಾರ್ಥಿ ಜೊತೆ ನಾನು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಜಸ್ಟ್ ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ, ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ನಮ್ಮ ಮುಂದೆ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು, ಯಾವ ಕಾಲೇಜಿಂದ ಬಂದಿದ್ದೀರಾ, ಏನ್ ಓದ್ತಾ ಇದ್ದೀರಾ? ಅಲಿಮುದ್ದೀನ್, ಆಕ್ಸ್ಫರ್ಡ್ ಜೈನ್ ಕಾಲೇಜ್, 4th BC ಓದ್ತಾ ಇದ್ದೀನಿ. ಅಲಿಮುದ್ದೀನ್, ಫುಲ್ ಸ್ಟ್ರಿಕ್ಟ್ ಆಗಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ, ಯಾಕೆ? ಇಲ್ಲ ಸರ್, ಹಂಗೆ ಅದೇ ತರ ಸರ್ ಮಾತಾಡ. ಅದೇ ತರ ಮಾತಾಡೋದು ಯಾಕೆ ಹಾಗೆ? ಬೈ ಬರ್ತ್ ಬೈ ಬರ್ತ್ ಅದೇ ತರ ಬಂದ್ಬಿಟ್ಟಿದೆ. ಓಕೆ ಅಲಿಮುದ್ದೀನ್, ನಮ್ಮ ಕಾರ್ಯಕ್ರಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಟೋಟಲ್ 10 ಇರುತ್ತೆ. ಪ್ರತಿ 2 ಕ್ವಶನ್ಸ್ಗೆ ನೀವು ಸರಿಯಾದ ಉತ್ತರನ ಕೊಟ್ರೆ ಒಂದು ಬುಕ್ ಪ್ರೈಸ್ ಆಗಿ ಸಿಗುತ್ತೆ. ಟೋಟಲ್ 10 ಕ್ವಶನ್ಸ್ಗೂ ನೀವು ಸರಿಯಾದ ಉತ್ತರನ ಕೊಟ್ರೆ 5 ಬುಕ್ಸ್ ಸಿಗುತ್ತೆ ನಿಮಗೆ. ಅಂಡ್ ಒಂದು ಪ್ರಶ್ನೆಗೆ 60 ಟೈಮ್ ಇರುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ನ. ಓಕೆ ಅಲಿಮುದ್ದೀನ್, ನಿಮ್ಮ ಮೊದಲನೆಯ ಪ್ರಶ್ನೆ, ವಿಚ್ ಡೇಟಾ ಟೈಪ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಸ್ಟೋರಿಂಗ್ ಎ ವ್ಯಾಲ್ಯೂ 65,000? ಆಪ್ಷನ್ ಎ ಶಾರ್ಟ್ ಇಂಟ್, ಆಪ್ಷನ್ ಬಿ ಇಂಟ್, ಆಪ್ಷನ್ ಸಿ ಲಾಂಗ್ ಇಂಟ್, ಆಪ್ಷನ್ ಡಿ ಫ್ಲೋಟ್. ಆಪ್ಷನ್ ಸಿ ಲಾಂಗ್ ಇಂಟ್. ಆಪ್ಷನ್ ಸಿ ಲಾಂಗ್ ಇಂಟ್. ಆರ್ ಯು ಶೋರ್? ಸರಿ ಅನ್ನಿಸ್ತಾ ಇದೆಯಾ? ಎಸ್ ಸರ್. ಕಾನ್ಫಿಡೆಂಟ್ ಆಗಿದ್ದೀರಾ? ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿ. ಸರಿ ಅಂತ ಅನ್ನಿಸ್ತಾ ಇದೆಯಾ? ಕಾನ್ಫಿಡೆಂಟ್ ಆಗಿದ್ದೀರಾ? ಚೆಕ್ ಮಾಡ ಆನ್ಸರ್ ನ. ಚೆಕ್ ಸರ್. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಅಲ್ಲಿ ಆಪ್ಷನ್ ಸಿ ಲಾಂಗ್ ಇಂಟ್. ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಕಂಪ್ಯೂಟರ್ ಅಲಿಮ್ ಅವರ ಸೆಕೆಂಡ್ ಕ್ವಶನ್, ಎ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಆಪ್ಷನ್ ಎ ಸ್ಟಾರ್ ಈಕ್ವಲ್ಸ್ ಬಿ, ಆಪ್ಷನ್ ಬಿ ಎ ಈಕ್ವಲ್ಸ್ ಸ್ಟಾರ್ ಬಿ, ಆಪ್ಷನ್ ಸಿ ಬಿ ಈಕ್ವಲ್ಸ್ ಬಿ ಸ್ಟಾರ್ ಎ, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಎ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ, ಅದನ್ನ ನಾವು ಹೀಗೂ ಕೂಡ ಬರೀಬಹುದು. ಎ ಸ್ಟಾರ್ ಈಕ್ವಲ್ಸ್ ಬಿ, ಎ ಈಕ್ವಲ್ಸ್ ಸ್ಟಾರ್ ಬಿ, ಬಿ ಈಕ್ವಲ್ಸ್ ಬಿ ಸ್ಟಾರ್ ಎ, ಆಲ್ ಆಫ್ ದಿ ಎಬೋ. ಎ ಆಪ್ಷನ್ ಎ. ಆರ್ ಯು ಶೋರ್? ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಎ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಆರ್ ಯು ಶೋರ್? ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಅಲಿಮ್, ಆಪ್ಷನ್ ಎ ಸ್ಟಾರ್ ಈಕ್ವಲ್ಸ್ ಬಿ. ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 1 ಬುಕ್ ನ ಪ್ರೈಸ್ ಆಗಿ ಗೆದ್ದಿದ್ದೀರಾ. ಕನ್ಫ್ಯೂಷನ್ ಆಯ್ತಾ ಏನಾದ್ರು? ನೋ. ಸೊ ಈ ತರ ಆಪರೇಟರ್ಸ್ ನಾವು ಏನಂತ ಕರಿಬಹುದು? ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಎ ಈಕ್ವಲ್ಸ್ ಎ ಪ್ಲಸ್ ಬಿ ನ ಎ ಪ್ಲಸ್ ಈಕ್ವಲ್ಸ್ ಬಿ ಅಂತ ಕೂಡ ನಾವು ಬರೀಬಹುದು. ಎ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ನ ಎ ಸ್ಟಾರ್ ಈಕ್ವಲ್ಸ್ ಬಿ ಅಂತ ಕೂಡ ಬರೀಬಹುದು.
ಪ್ಲಸ್ ಈಕ್ವಲ್ಸ್, ಮೈನಸ್ ಈಕ್ವಲ್ಸ್, ಸ್ಟಾರ್ ಈಕ್ವಲ್ಸ್, ಡಿವಿಷನ್ ಈಕ್ವಲ್ಸ್, ಮಾಡ್ಯುಲಸ್ ಈಕ್ವಲ್ಸ್, ಈ ತರ ಆಪರೇಟರ್ಸ್ನ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತಾನೆ ಕರಿತೀವಿ ನಾವು ಅಲ್ವಾ. ಓಕೆ ಆಲಿಮ್, ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ವೀಕ್ಷಕರೇ, ಆಲಿಮ್ ಅವರು ಎರಡು ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ರೆ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಪ್ರೋಗ್ರಾಮಿಂಗ್ ಸಾಲ್ವಿಂಗ್ ಟೆಕ್ನಿಕ್ ಯೂಸಿಂಗ್ ಸಿ, ಆಥರ್ ಶ್ರೀಕಾಂತ್ ಎಸ್. ಈ ಬುಕ್ ನ ಸ್ಪಾನ್ಸರ್ ಮಾಡ್ತಾ ಇದಾರೆ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ಈ ಬುಕ್ ನ ಆಲಿಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಗ್ರಾಚ್ಯುಲೇಷನ್ಸ್ ಆಲಿಮ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಂಪ್ಯೂಟರ್ ಆಲಿಮ್ ಅವರ ಮೂರನೆಯ ಪ್ರಶ್ನೆ, ವಿಚ್ ಆಫ್ ದ ಆಕ್ಸೆಸ್ ಸ್ಪೆಸಿಫೈಯರ್ ಈಸ್ ಇನ್ವ್ಯಾಲಿಡ್ ಇನ್ ಸಿ ಪ್ಲಸ್ ಪ್ಲಸ್? ಆಪ್ಷನ್ ಎ ಪ್ರೈವೇಟ್, ಆಪ್ಷನ್ ಬಿ ಪಬ್ಲಿಕ್, ಆಪ್ಷನ್ ಸಿ ಪ್ರೊಟೆಕ್ಟೆಡ್, ಆಪ್ಷನ್ ಡಿ ಡಿಫಾಲ್ಟ್. ಡಿಫಾಲ್ಟ್. ಆಪ್ಷನ್ ಡಿ ಡಿಫಾಲ್ಟ್. ಇಷ್ಟು ಬೇಗ ಹೇಳಿದ್ರೆ ಆನ್ಸರ್ ಮೂರಾ ಸರ್ ಬರೋದು ಆಕ್ಸೆಸ್ ಸ್ಪೆಸಿಫೈಯರ್ ಸಿ ಪ್ಲಸ್ ಪ್ಲಸ್. ಸಿ ಪ್ಲಸ್ ಪ್ಲಸ್ ಅಲ್ಲಿ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಓನ್ಲಿ ತ್ರೀ. ಯಾವ್ದು? ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್. ಪ್ರೊಟೆಕ್ಟೆಡ್. ಡಿಫಾಲ್ಟ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಸೊ ಹಾಗಾಗಿ ಅದು ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದ್ದೀರಾ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಸರ್? ಲಾಕ್ ಮಾಡೋಣ ಆಪ್ಷನ್ ಡಿ ಸರ್. ಕಂಪ್ಯೂಟರ್ ಆಪ್ಷನ್ ಡಿ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಚೆಕ್ ಮಾಡೋಣ ಆನ್ಸರ್ನ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ಡಿಫಾಲ್ಟ್ ಸರಿಯಾದ ಉತ್ತರ ಅಲ್ಲಿ. ಕಂಗ್ರಾಚ್ಯುಲೇಷನ್ಸ್, ಮೂರನೇ ಪ್ರಶ್ನೆಗೂ ಕೂಡ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೀವು ಯಾವ ಊರು ನಿಮ್ದು? ತುಮಕೂರು. ತುಮಕೂರಲ್ಲೇ? ತುಮಕೂರಲ್ಲೇ ಇರೋದು ಸರ್. ನೀವು ನೆಕ್ಸ್ಟ್ ಏನಾಗಬೇಕು ಅಂತ ಇದ್ದೀರಾ? ಎಂಸಿಎ ಮಾಡಬೇಕು ಅಂತ. ಎಂಸಿಎ ಮಾಡಬೇಕು ಅಂತ. ನೆಕ್ಸ್ಟ್ ಎಂಸಿಎ ಆದ್ಮೇಲೆ ಜಾಬ್? ಏನ್ ಜಾಬ್ಗೆ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಇನ್ಫೋಸಿಸ್ ಕಂಪ್ನಿಗೆ ಹೋಗ್ಬೇಕು ಅಂತ ಆಸೆ ಇದೆ. ಇನ್ಫೋಸಿಸ್ ಅಥವಾ ವಿಪ್ರೋ ಮಲ್ಟಿನ್ಯಾಷನಲ್ ಕಂಪ್ನಿಗೆ. ಏನಕ್ಕೆ ಐ ಟಿ ಕಂಪ್ನೀಸ್ಗೆ ಹೋಗ್ಬೇಕು ಅಂತ ಆಸೆ ಇದೆ? ಬಿಸಿಎ ಪ್ರೊಫೆಷನ್. ಬಿಸಿಎ ಎಂಸಿಎ ಪ್ರೊಫೆಷನ್. ಬಿಸಿಎ ಎಂಸಿಎ ಮಾಡಿದವರೆಲ್ಲ ಐ ಟಿ ಕಂಪ್ನೀಸ್ಗೆ ಹೋಗ್ಬೇಕು ಅಂತ ಏನಾದ್ರು ಇದೆಯಾ? ಸರ್ ಬೇರೆದಕ್ಕೆ ಹೋಗ್ಬೋದು. ಬೇರೆದಕ್ಕೆ ಹೋಗ್ಬೋದು ಅಲ್ವಾ? ಕೆ ಎಸ್ ಎಕ್ಸಾಮ್ಸ್ನ ತಗೊಬೋದು, ಐ ಎ ಎಸ್ ಎಕ್ಸಾಮ್ಸ್ನ ತಗೊಬೋದು, ಐ ಪಿ ಎಸ್ ಎಕ್ಸಾಮ್ಸ್ನ ತಗೊಬೋದು, ಎಫ್ ಡಿ ಸಿ ಎಕ್ಸಾಮ್ಸ್ನ ತಗೊಬೋದು, ಎಫ್ ಡಿ ಐ ಎಕ್ಸಾಮ್ಸ್ನ ತಗೊಬೋದು, ಲೆಕ್ಚರರ್ಸ್ ಆಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು ಅಲ್ವಾ? ಓಕೆ, ನಿಮ್ಮ ಆಸೆ ಇರೋದು ಐ ಟಿ ಕಂಪ್ನಿಗೆ ಹೋಗ್ಬೇಕು ಅಂತ ಆಸೆ ಇದೆ ಸರ್ ಅಲ್ವಾ? ಓಕೆ ಆಲಿಮ್, ಆಲ್ ದ ಬೆಸ್ಟ್, ನಿಮ್ಮ ಡ್ರೀಮ್ಸ್ ಟ್ರೂ ಆಗಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಂಪ್ಯೂಟರ್ ಆಲಿಮ್ ಅವರ ನಾಲ್ಕನೆಯ ಪ್ರಶ್ನೆ, ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ಸಿಂಗಲ್ ಕೋಟ್ಸ್ ಎಕ್ಸ್ ಈಸ್? ಆಪ್ಷನ್ ಎ ವೇರಿಯಬಲ್ ಅಂಡ್ ಕ್ಯಾರೆಕ್ಟರ್, ಆಪ್ಷನ್ ಬಿ ಕಾನ್ಸ್ಟ್ ಅಂಡ್ ಲಿಟರಲ್, ಆಪ್ಷನ್ ಸಿ ಬೋತ್ ಆರ್ ಸೇಮ್, ಆಪ್ಷನ್ ಡಿ ನನ್ ಆಫ್ ದಿಸ್. ಆಪ್ಷನ್ ಎ ವೇರಿಯಬಲ್ ಅಂಡ್ ಕ್ಯಾರೆಕ್ಟರ್. ಆಪ್ಷನ್ ಎ ವೇರಿಯಬಲ್ ಅಂಡ್ ಕ್ಯಾರೆಕ್ಟರ್ ಸರ್. ಹರೀಶ್ ಶೋರ್ ಸರ್? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಸರ್? ಬೇರೆದು ಯಾವುದು ಆಗಿರೋದಕ್ಕೆ ಚಾನ್ಸೇ ಇಲ್ವಾ? ನೋ ಸರ್. ಲಾಕ್ ಮಾಡೋಣ ಆಪ್ಷನ್ ಎ. ಕಂಪ್ಯೂಟರ್ ಆಪ್ಷನ್ ಎ ಲಾಕ್ ಮಾಡಿ. ಆಪ್ಷನ್ ಎ ಲಾಕ್ ಆಗಿದೆ ಆಲಿಮ್. ಆನ್ಸರ್ ಚೆಕ್ ಮಾಡೋಣ. ಚೆಕ್ ಮಾಡೋಣ ಆನ್ಸರ್ನ. ಚೆಕ್ ಮಾಡಿ. ಸರಿ ಅಂತ ಅನ್ನಿಸ್ತಾ ಇದೆ, ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದೀರಾ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಎ ಸರಿಯಾದ ಉತ್ತರ ಆಲಿಮ್. ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ವೀಕ್ಷಕರೇ, ಆಲಿಮ್ ಅವರು ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯೂಸಿಂಗ್ ಸಿ ಪ್ಲಸ್ ಪ್ಲಸ್ ಬುಕ್ ನ. ಈ ಬುಕ್ ಆಥರ್ ಶ್ರೀಕಾಂತ್ ಎಸ್. ಈ ಬುಕ್ ನ ಸ್ಪಾನ್ಸರ್ ಮಾಡ್ತಾ ಇರೋರು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಈ ಬುಕ್ ನ ಆಲಿಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸರ್. ಆಲಿಮ್, ಹೇಗನ್ನಿಸ್ತಾ ಇದೆ? ಕ್ವಶನ್ಸ್ ಖುಷಿ ಅನ್ನಿಸ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೀಕ್ಷಕರೇ, ಆಲಿಮ್ ಅವರು ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರ ಮುಂದಿನ ಐದನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದೆ ಇದ್ದಾರೆ ಆಲಿಮ್ ಅವರು.
ಅವ್ರು ಆಲ್ರೆಡಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟು 2 ಬುಕ್ಸ್ಗಳನ್ನು ಗೆದ್ದಿದ್ದಾರೆ. ಅವರ ಮುಂದಿನ 5ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರನ್ನ ಮಾತಾಡ್ಸೋಣ. ಅಲಿಮ್, ಬಿ ಸಿ ಎಗೆ ಜಾಯ್ನ್ ಆಗಿದ್ದೀರಾ, ನೆಕ್ಸ್ಟ್ MCA ಮಾಡಬೇಕು ಅಂತ ಇದ್ದೀರಾ, IT ಕಂಪ್ನಿಗೂ ಕೂಡ ಹೋಗ್ಬೇಕು ಅಂತ ಇದ್ದೀರಾ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಐಟಿ ಕಂಪ್ನಿನಲ್ಲಿ? ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಅನ್ನ ತಗೊಬೇಕು ಅಂತ ಆಸೆ ಇದೆ ನಿಮ್ಗೆ. ಅದಾದ್ಮೇಲೆ ದೇಶಕ್ಕೋಸ್ಕರ ಏನ್ ಮಾಡಬಹುದು ಅಂತ ಆಸೆ ಇದೆ ನಿಮ್ಗೆ? ಒಳ್ಳೆ ಸಿಟಿಜನ್ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ? ಹೆಲ್ಪ್ ಮಾಡೋ ಬಗ್ಗೆ, ಪಬ್ಲಿಕ್ ಸರ್ವಿಸ್ ಬಗ್ಗೆ, ಪಬ್ಲಿಕ್ಗೆ ಹೆಲ್ಪ್ ಮಾಡಬೇಕು ಆ ಥರ ಏನಾದರೂ ಆಸೆ ಇದೆಯಾ? ಆ ಥರ ಆಸೆ ಇದೆ, ಪಬ್ಲಿಕ್ಗೂ ಕೂಡ ಹೆಲ್ಪ್ ಮಾಡಬೇಕು, ನೀವು ಒಳ್ಳೆ ಸಿಟಿಜನ್ ಆಗಬೇಕು ಅಂತ ನಿಮಗೆ ತುಂಬ ಆಸೆ ಇದೆ. ಅದೇ ಥರ ಎಲ್ಲರನ್ನೂ ಕೂಡ ಒಳ್ಳೆ ಸಿಟಿಜನ್ಸ್ನ ಮಾಡಬೇಕು, ಎಲ್ಲರೂ ಕೂಡ ಒಳ್ಳೆ ಸಿಟಿಜನ್ಸ್ ಆಗಿರಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಆ ಆಸೆಗೆ ನೀವು ಕೂಡ ಕೈ ಜೋಡಿಸ್ತೀರಾ? ಆ ಥರ ಎಲ್ಲರೂ ಕೂಡ ಒಳ್ಳೆ ಸಿಟಿಜನ್ಸ್ ಆಗೋದಕ್ಕೆ ಏನೆಲ್ಲ ಹೆಲ್ಪ್ ಬೇಕು ನಿಮ್ಮ ಕಡೆಯಿಂದ ಅದನ್ನು ನೀವು ಕೂಡ ಮಾಡ್ತೀರಾ? ಸರ್ ಓಕೆ, ವೆರಿ ಗುಡ್ ಅಲಿಮ್, ನಿಮ್ಮ ಆಸೆಗಳು ಈಡೇರಲಿ ಅಂತ ಆಶಿಸ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ ಅಲಿಮ್ ಅವರ 5ನೇ ಪ್ರಶ್ನೆ, ದ ಫಾಲೋಯಿಂಗ್ ಫಾರ್ಮುಲಾ ಈಸ್ ಆಫ್ ಲೆಫ್ಟ್ ಸಬ್ ಟ್ರೀ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೂಟ್ ನೋಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್ ಸಬ್ ಟ್ರೀ. ಆಪ್ಷನ್ ಎ ಬೈನರಿ ಟ್ರೀ, ಆಪ್ಷನ್ ಬಿ ಕಂಪ್ಲೀಟ್ ಬೈನರಿ ಟ್ರೀ, ಆಪ್ಷನ್ ಸಿ ಬೈನರಿ ಸರ್ಚ್ ಟ್ರೀ, ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಕಂಪ್ಲೀಟ್ ಬೈನರಿ ಟ್ರೀ. ಶೋರ್, ಲಾಕ್ ಮಾಡೋಣ ಸರ್. ಕಂಪ್ಯೂಟರ್ ಆಪ್ಷನ್ ಬಿ ಕಂಪ್ಲೀಟ್ ಬೈನರಿ ಟ್ರೀ ಅಂತ ಹೇಳ್ತಾ ಇದಾರೆ ಅಲಿಮ್ ಅವರು, ಅದನ್ನ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ ಸರ್. ಅಲಿಮ್, ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ತಪ್ಪಾದ ಉತ್ತರ ಅಲಿಮ್, ಬೈನರಿ ಸರ್ಚ್ ಟ್ರೀ ಅಲ್ಲಿದೆ. ರೂಟ್ ನೋಡ್ ಯಾವಾಗಲೂ ಕೂಡ ಲೆಫ್ಟ್ ಸಬ್ ಟ್ರೀ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವ್ಯಾಲ್ಯೂಸ್ ಇರುತ್ತೆ, ರೈಟ್ ಸಬ್ ಟ್ರೀ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವ್ಯಾಲ್ಯೂಸ್ ಇರುತ್ತೆ ಕಂಪೇರ್ ಟು ರೂಟ್ ನೋಡ್. ನಾವು ಬೈನರಿ ಸರ್ಚ್ ಟ್ರೀನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಬರಿತಾ ಹೋಗ್ತೀವಿ ಎಲಿಮೆಂಟ್ಸ್, ಲೆಸ್ ದ್ಯಾನ್ ಏನಾದರೂ ಇದ್ರೆ ಲೆಫ್ಟ್ಗೆ ಅಟ್ಯಾಚ್ ಮಾಡ್ತೀವಿ, ಗ್ರೇಟರ್ ದ್ಯಾನ್ ಏನಾದರೂ ಇದ್ರೆ ರೈಟ್ ಅಟ್ಯಾಚ್ ಮಾಡ್ತೀವಿ. ಸೊ ರಾಂಗ್ ಆನ್ಸರ್ನ ಕೊಟ್ಟಿದ್ದೀರಾ ಅಲಿಮ್, ನೋ ಪ್ರಾಬ್ಲಮ್ ಅಲಿಮ್. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, 2 ಬುಕ್ಸ್ಗಳನ್ನು ಗೆದ್ದಿದ್ದೀರಾ. ಸೊ ಆಲ್ ದ ಬೆಸ್ಟ್ ಹೇಳ್ತಾ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ನಮ್ಮ ಮುಂದೆ ಅಲಿಮ್ ಅವರು ಇದ್ರು, ಅವರು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟು 5ನೇ ಪ್ರಶ್ನೆಗೆ ತಪ್ಪಾದ ಉತ್ತರನ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಅಲಿಮ್, ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ, ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ನಾನು ನಿಮ್ಮ ನೆಚ್ಚಿನ ಮಧುಪ್ರಿಯ. ಇವತ್ತು ಈ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ವೀಕ್ಷಿಸ್ತಾ ಇರಿ ಈ ಡಿಜಿಟಲ್ ಚಾನೆಲ್. ಬಾಯ್.